ಫ್ರೆಂಡ್ಸ್ ಈಗಾಗಲೇ ಆಪ್ಷನ್ ಇಂಟ್ರಿ ಲಿಂಕನ್ನು ಅಪ್ಡೇಟ್ ಆಗಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಆದರೆ ವಿದ್ಯಾರ್ಥಿಗಳಿಗೆ ಏನಂತಂದರೆ ನಮ್ಮ ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಏನಪ್ಪ ಅಂತಂದರೆ ಕಾಲೇಜುಗಳು ತೋರಿಸ್ತಾ ಇಲ್ಲ ಸೊ ಕಾಲೇಜುಗಳು ತೋರಿಸ್ತಾ ಇಲ್ಲ ಮತ್ತು ಫೀಸ್ ಸ್ಟ್ರಕ್ಚರು ಬಿಟ್ಟಿಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿಲ್ಲ ಸೊ ನಾವು ವೇಟ್ ಮಾಡ್ತಿದ್ದೀವಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಆದರೂ ಕೂಡ ಏನಂತಂದರೆ ನೀವು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಬ್ಯಾಂಕ್ ಮಾಹಿತಿಯನ್ನು ಫಿಲ್ ಮಾಡ್ರಿ ಅಂತ ಬರುತ್ತೆ ಒಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಇರ್ಬೋದು ಅಂದರೆ ನಿಮ್ದು ಇರ್ಬೋದು ನಿಮ್ಮ ತಂದೆಯದು ಅಥವಾ ನಿಮ್ಮ ತಾಯಿದು ಮೂರಲ್ಲಿ ಒಬ್ಬರದ್ದನ್ನು ಏನು ಮಾಡಬೇಕಾಗತ್ತೆ ನೀವು ಬ್ಯಾಂಕ್ ಡಿಟೇಲ್ಸನ್ನು ಕೊಡಬೇಕಾಗತ್ತೆ ಸೊ ಇದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ನಾವು ಕೊಡಬೇಕೋ ಬೇಡ ಅನ್ನೋದು ಒಂದು ಪ್ರಶ್ನೆಯಾಗಿದೆ ಸೊ ಕಾಮನ್ ಆಗಿದೆ ಒಂದು ವಿದ್ಯಾರ್ಥಿನ ಕಾಮೆಂಟ್ ಹಾಕಿದ್ರೆ ನೋಡ್ಬೋದು ಸೊ ಇದು ನೋಡಿ ಸರ್ ಆಪ್ಷನ್ ಎಂಟ್ರಿ ಪೇಜ್ ಆಸ್ಕಿಂಗ್ ಬ್ಯಾಂಕ್ ಡೀಟೇಲ್ಸ್ ವಾಟ್ ವಿ ಹ್ಯಾವ್ ಟು ಡೂ ಸರ್ ವಿ ಕ್ಯಾನ್ ಅಪ್ಲೋಡ್ ಅವ್ರ ಬ್ಯಾಂಕ್ ಡೀಟೇಲ್ಸ್ ಅವರ್ ನಾಟ್ ಅಂತ ಕೇಳಿದೆ ಅಂದರೆ ನಾವು ಅದನ್ನು ಬ್ಯಾಂಕ್ ಡೀಟೇಲ್ಸ್ ಹಾಕೋನೋ ಬೇಡ ಅಂತ ಕೇಳ್ತಾ ಇದ್ದಾರೆ ಸೊ ನೀವು ರೀ ನೀವು ಬ್ಯಾಂಕ್ ಡೀಟೇಲ್ಸನ್ನು ಹಾಕ್ಬೋದು ಹಾಕದೇ ಇರ್ಬೋದು ಅದಕ್ಕಿಂತ ಮ್ಯಾಂಡೇಟರಿ ಇಲ್ಲ ಆದರೆ ಸಮಟೈಮ್ಸ್ ಏನಂದರೆ ರೀಫಂಡ್ ಮಾಡುವಂಥ ಒಂದು ಏನಾದರೂ ಫೆಸಿಲಿಟಿ ಬಂತು ಫಾರ್ ಎಕ್ಸಾಂಪಲ್ ಒಂದಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಸೊ ಎಸ್ ಎನ್ ಕ್ಯೂ ಫೀ ಲಿಸ್ಟಲ್ಲಿ ಏನಾದರೂ ಬಂದಿದ್ದರೆ ಅಥವಾ ಅವರುಗಳಿಗೆ ರೀಫಂಡ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ ಅಂದರೆ ಸೀಟನ್ನು ಕ್ಯಾನ್ಸಲ್ ಮಾಡಿ ಅವ್ರಿಗೆ ಆಲ್ರೆಡಿ ಅಡ್ವಾನ್ಸನ್ನು ತುಂಬಿಸ್ಕೊಂಡ್ಬಿಡ್ತಾರೆ ನಾಳೆ ನಿಮಗೆ ಸ್ ಕಾ ಇಂಜಿನಿಯರ್ ಕಾಲೇಜಿಗೆ ಸೀಟ್ ಸಿಕ್ಕಾಗ ನಿಮಗಳಿಗೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಫೀಸನ್ನು ತುಂಬಿಸ್ಕೊಂಡ್ಬಿಡ್ತಾರೆ ಅಡ್ವಾನ್ಸ್ ಆಗಿ ನೀವು ಕೋರ್ಸನ್ನು ಕ್ಯಾನ್ಸಲ್ ಮಾಡಬೇಕಿತ್ತು ಸೊ ಆವಾಗ ಅದರ ರೀಫಂಡ್ ಮಾಡುವಂಥ ಒಂದು ಫೆಸಿಲಿಟಿ ಕೂಡ ಒಂದಷ್ಟು ಕೋರ್ಸ್ಗಳಿಗಿದೆ ಮತ್ತು ಒಂದು ಕಂಡೀಷನ್ ಒಂದಷ್ಟು ಕಂಡೀಷನ್ ಒಳಗಡೆ ರೀಫಂಡ್ ಫೆಸಿಲಿಟಿ ಕೂಡ ಕೈಯವ್ರು ಮಾಡ್ತಾರೆ ಆ ಟೈಮಲ್ಲಿ ಏನು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ದರೆ ಸೊ ಅದು ಹೆಲ್ಪ್ಫುಲ್ ಆಗುತ್ತೆ ಅವರುಗಳಿಗೆ ಆ ಅಕೌಂಟಿಗೆ ಡೈರೆಕ್ಟಾಗಿ ರಿಫಂಡ್ ಮಾಡಲಿಕ್ಕೆ ಆವಾಗ ನೀವು ಬ್ಯಾಂಕ್ ಅಕೌಂಟನ್ನು ಕೊಟ್ಟು ಆವಾಗ ಅಪ್ಡೇಟ್ ಮಾಡಿಸೋ ಬಲ್ಲಿ ಸೊ ಅವ್ರೇನು ಕೇಳಿದ್ರೆ ಇವಾಗಲೇ ಅಡ್ವಾನ್ಸ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ ನಾಳಿನ್ ಕೇಸ್ ಆಫ್ ಏನಾದರೂ ರೀಫಂಡ್ ಮಾಡಬೇಕು ಅಂತ ಬಂದಾಗ ಸೊ ಏನಾಗ್ಬೋದು ಅಂತಂದರೆ ನಿಮಗೆ ಅದು ಹೆಲ್ಪ್ಫುಲ್ ಆಗ್ಬೋದು ಅದರ ಸಲುವಾಗಿ ನೀವು ಆಪ್ಷನ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಕಾಲೇಜ್ ಮಾಹಿತಿನ ತುಂಬಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿರಿ ಯೋಚನೆ ಮಾಡಿರಿ ಬ್ಯಾಂಕ್ ಡೀಟೇಲ್ಸ್ ತುಂಬೋದ್ರಿಂದ ನಮ್ಗೆ ಲಾಸ್ ಇಲ್ಲ ಯಾಕಂದರೆ ಕೆ ಇದವರು ತೊಗೊತಿದ್ರೆ ಕೆ ಒಂದು ಗೋರ್ಮೆಂಟ್ ಅಂಡ್ರಲ್ಲಿದೆ ಅದೇನು ಫ್ರಾಡು ಅಲ್ಲ ಫರ್ಜರಿನು ಮಾಡೋದಿಲ್ಲ ಓಕೆ ಆಮೇಲೆ ದುಡ್ಡು ಕೂಡ ತೊಗೊಳ್ಳೋದಿಲ್ಲ ಸೊ ಸಿಂಪಲಾಗಿ ಐ ಪಿ ಸಿ ಕೊಡು ಬ್ಯಾಂಕ್ ಡೀಟೇಲ್ಸು ಬ್ರ್ಯಾಂಚು ಊರು ಕೇಳ್ತಾ ಇದೆ ಅಷ್ಟೇ ಅಷ್ಟೇ ನೀನು ತುಂಬೋದರಿಂದ ಏನು ಲಾಸ್ ಆಗೋದಿಲ್ಲ ನಾ ಬೆಟ್ರ್ ಅನ್ನವ ಅದನ್ನ ಮಾಡಿಬಿಡಿ ಮನಸ್ಸಲ್ಲಿ ಮನಸ್ಸಲ್ಲಿರೋದು ಕೂಡ ಹೋಗಿಬಿಡುತ್ತೆ ನಾಳೆ ಇಂಜಿನಿಯರ್ ಇದು ಜಾಸ್ತಿ ಹೆಲ್ಪ್ಫುಲ್ ಆಗೋದು ಯಾರಿಗೆ ಅಂತಂದರೆ ಅದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಟ್ ನಮ್ಮ ಬಿ ಎಸ್ ನರ್ಸಿಂಗ್ ಆಗಿದೆ ಏನು ಫೀಸ್ ಕಡಿಮೆ ಇರುತ್ತೆ ಒಂದು ಹತ್ತು ಸ್ವಲ್ಪ ಫೀಸ್ ಇರುತ್ತೆ ಅದೇನು ದೊಡ್ದಲ್ಲ ಇನ್ ಕೇಸ್ ಆಫ್ ಏನಾದ್ರು ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೂ ಆಗಿದ್ದರೆ ಸೊ ಅವಾಗೇನಾದರೂ ಫೀಸ್ ಜಾಸ್ತಿ ಆಗುತ್ತೆ ಆವಾಗ ಬೇಕಾದರೆ ಏನಾದರೂ ಏನೋ ಇನ್ ಕೇಸ್ ಕ್ರಿಟಿಕಲ್ ಕಂಡೀಷನ್ ಅದೇ ರೀಫಂಡ್ ಆಗುವಂಥ ಚಾನ್ಸಸ್ ಇದ್ದಾಗ ನೀವು ಈಗ ಕೊಟ್ಟಿರುವಂಥ ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡ್ತಾರೆ ಅವರು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಬೇಕು ಸೊ ಹೀಗಾಗಿ ನನ್ನ ಪ್ರಕಾರ ನೀವು ಬ್ಯಾಂಕ್ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿಬಿಡಿ